ಅದೇಕೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬಳಿ ವ್ಯಕ್ತಿಯ ಹುಚ್ಚಾಟ. ಕೋರ್ಟ್ ತೀರ್ಪಿನಿಂದ ಅಸಮಾಧಾನಗೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬಳಿ ವ್ಯಕ್ತಿ ಹುಚ್ಚಾಟವನ್ನು ಮೆರೆದಿದ್ದಾನೆ. ಕೋರ್ಟ್ ತೀರ್ಪಿನಿಂದ ಅಸಮಾಧಾನಗೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿರುವಂತಹ ಘಟನೆ ನಡೆದಿದೆ. ಪೆಟ್ರೋಲ್ ಅನ್ನು ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಅನ್ನೋದು ತಿಳಿಬರ್ತಿರುವಂತಹ ಮಾಹಿತಿ. ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ ಪದ್ಮನಾಭ್ ರಾಜಾಜಿನಗರ ಅನ್ನೋದು ಕೂಡ ಈಗ ತಿಳಿದ್ಬರ್ತಾ ಇದೆ. ಪ್ರಕಾಶ್ ನಗರ ನಿವಾಸಿ ಪದ್ಮನಾಭ್ ಅನ್ನೋದು ಕೂಡ ಈಗ ತಿಳಿದ್ಬರ್ತಿರುವಂತಹ ಮಾಹಿತಿ. ನಾರಾಯಣ್ ರಾವ್ ಬಳಿ 60,000 ಸಾಲವನ್ನು ಕೂಡ ಮಾಡಿಕೊಂಡಿದ್ದ. ಆ ಸಂಬಂಧವಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೀತಾ ಇತ್ತು. ಆ ತೀರ್ಪಿನಿಂದ ಇವತ್ತು ತೀರ್ಪು ಕೂಡ ಇತ್ತು ಅನಿಸುತ್ತೆ. ಬಹುಶಃ ಆ ಕಾರಣದಿಂದ ತೀರ್ಪು ಇವನ ವಿರುದ್ಧವಾಗಿ ಬಂದಿದೆ ಅನಿಸುತ್ತೆ. ಆ ಕಾರಣಕ್ಕಾಗಿ ಆತ ಕೋರ್ಟ್ ಮುಂದೆಯೇ ಪೆಟ್ರೋಲನ್ನು ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ ಅಂತ ತಿಳಿದು ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಕೋರ್ಟ್ ಆವರಣದಲ್ಲಿಯೇ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ಏನಾಗಿತ್ತಲ್ಲಿ, ಯಾರಾತ, ಸದ್ಯಕ್ಕೇನ್ ಮಾಹಿತಿ ಇದೆ ಓಂ ಪ್ರಕಾಶ್? ರಂಜಿತ್, ಏನು ಬೆಂಗಳೂರಿನ ರಾಜಾಜಿನಗರದ ಏನು ನಿವಾಸಿ ಆದಂತ ಪ್ರಕಾಶ್ ಅನ್ನೋ ವ್ಯಕ್ತಿ ಏನು ಮಧ್ಯಾಹ್ನ ಇವತ್ತು ಅಂದ್ರೆ 12 ಗಂಟೆ ಸುಮಾರಿಗೆ ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆವರಣದಲ್ಲಿ ಏನು ಒಂದು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಏನು ಪ್ರಕಾಶ್ ಅನ್ನೋ ಏನು ರಾಜಾಜಿನಗರದ ನಿವಾಸಿ, ಆತ ನಾರಾಯಣ ರಾವ್ ಎಂಬಾತನ ಬಳಿ ಏನು 60,000 ರೂಪಾಯಿ ಸಾಲ ಪಡೆದಿದ್ದೆ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಆ ನಾರಾಯಣ ರಾವ್ ಪ್ರಕಾಶ್ಗೆ ನಾನು 4 ಲಕ್ಷ ಸಾಲ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳಿದ್ದ. ಸೊ ಈ ವಿಚಾರವಾಗಿ ಅವರಿಬ್ಬರ ಮಧ್ಯೆ ನಡೆದಿತ್ತು. ಅಂದ್ರೆ ಹಣದ ವ್ಯತ್ಯಾಸದ ಸಂದರ್ಭದಲ್ಲಿ ಏನು ಆತ ನಾರಾಯಣ ರಾವ್ ತಾನು 4 ಲಕ್ಷ ಸಾಲ ಕೊಟ್ಟಿದ್ದೀನಿ ಅಂತ ಹೇಳಿ ಆ ಕೋರ್ಟ್ ಮೊರೆಗೆ ಹೋಗಿದ್ದ. ಸೊ ಕೋರ್ಟ್ ಅಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆ ಒಂದು ವಿಚಾರಣೆ ಕೂಡ ನಡೀತಾ ಇತ್ತು. ವಿಚಾರಣಾ ಸಂದರ್ಭದಲ್ಲಿ ಏನು ಆತ ನಾರಾಯಣ ರಾವ್ 4 ಲಕ್ಷ ಕೊಟ್ಟಿರೋದಾಗಿ ಏನು ಕೋರ್ಟ್ ತೀರ್ಪು ಕೂಡ ನೀಡಿತ್ತು. ಸೊ ನಿನ್ನೆ ಏನು ಕೋರ್ಟ್ 4.5 ಲಕ್ಷ ಹಣವನ್ನ ಆತನಿಗೆ ವಾಪಸ್ ನೀಡುವಂತೆ ಆ ಒಂದು ತೀರ್ಪನ್ನು ಕೂಡ ಕೊಟ್ಟಿತ್ತು. ಸೊ ಇದರಿಂದ ಏನು ಆ ಕೋರ್ಟ್ ತೀರ್ಪು ಏನು ನೀಡಿತ್ತು. ಸೊ ಕೋರ್ಟ್ ತೀರ್ಪಿನಿಂದ ಬೇಸತ್ತಂತ ಏನು ಆ ಪ್ರಕಾಶ್ ಅದು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ನಡೆದಿರುವಂತ. ಆದ್ರೆ ತಕ್ಷಣಕ್ಕೆ ಅಲ್ಲಿದ್ದಂಥ ಪೊಲೀಸರು ಕೂಡ ಆತನನ್ನ ತಡೆ ಹಿಡಿದು ಈಗಾಗಲೇ ಏನು ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಕೋರ್ಟ್ ಆವರಣದಲ್ಲಿ ಪೆಟ್ರೋಲ್ ಎಲ್ಲಿಂದ ತಾನು ತಂದಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಸ್ತಾ ಇರುವಂತದ್ದು ರಂಜಿತ್. ಓಂ ಪ್ರಕಾಶ್, ಈ ಪ್ರಕರಣವನ್ನು ನೋಡ್ತಾ ಇದ್ರೆ ಆತ ಮೊದಲೇ ನೀವು ಹೇಳಿದ ಹಾಗೆ ಪೆಟ್ರೋಲ್ ಕೂಡ ಎಲ್ಲಿಂದ ಬಂತು ಅನ್ನೋ ಅನುಮಾನ ಕೂಡ ಇತ್ತು ಅಂತ ಹೇಳ್ತಾ ಇದ್ರಿ. ಇದನ್ನ ನೋಡ್ತಾ ಇದ್ರೆ ಕೋರ್ಟ್ ತೀರ್ಪು ಈ ರೀತಿಯಾಗಿ ಬರಬಹುದು ಅನ್ನುವ ಗುಮಾನಿ ಇತ್ತು ಅನ್ಸುತ್ತೆ ಅವನಿಗೆ. ಖಂಡಿತವಾಗ್ಲೂ ರಂಜಿತ್, ಎಲ್ಲ ಒಂದ್ ಕಡೆ ಆತನಿಗೆ ಬಹುಶಃ ಅನ್ಸಿರ್ಬೋದು ಈ ಕೇಸ್ ಅಲ್ಲಿ ತನಗೆ ಹಿನ್ನಡೆ ಆಗುತ್ತೆ ಅಂತೇಳಿ, ಅದಕ್ಕಾಗಿ ಈ ರೀತಿಯಾದಂತ ಒಂದು ಪ್ಲಾನ್ ಮಾಡಿರಬಹುದು ಅಂತೇಳಿ ಕೂಡ ಅನ್ನಿಸುತ್ತೆ. ಯಾಕಂತಂದ್ರೆ ಆತನ ಕೋರ್ಟ್ ತೀರ್ಪು ಬಂದ ತಕ್ಷಣ ಹೊರಗಡೆ ಬಂದು ಈ ರೀತಿಯಾದಂತ ಹುಚ್ಚಾಟ ನಡೆಸಿ ಕೊನೆಗೆ ತನ್ನೈ ಮೇಲೆ ಏನು ಆ ಒಂದು ಪೆಟ್ರೋಲ್ ಅನ್ನ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿರೋ ನೋಡಿದ್ರೆ ಎಲ್ಲವೂ ಕೂಡ ಇದು ಪ್ರೀ ಪ್ಲಾನ್ ತರಾನೇ ಇರಬಹುದು ಅನ್ನುವಂತ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿರುವಂತದ್ದು. ಯಾಕಂತಂದ್ರೆ ಆ ಒಂದು ಕೋರ್ಟ್ ತೀರ್ಪಿಂದ ಹೊರಗೆ ಬಂದ್ಮೇಲೆ ಆಮೇಲೆ ಪೆಟ್ರೋಲ್ ಬಂಕ್ ಗೆ ಹುಡುಕಿ ಹೋಗಿ ಪೆಟ್ರೋಲ್ ತರೋಷ್ಟು ಕೂಡ ಸಮಯ ಇರಲಿಲ್ಲ. ಆದ್ರೆ ಆ ತಕ್ಷಣ ಏನು ಹೊರಗಡೆ ಬಂದು ಆತ ಪ್ರಕಾಶ್ ಅನ್ನೋ ವ್ಯಕ್ತಿ ಈ ರೀತಿಯಾದಂತ ಏನು ಒಂದು ಹುಚ್ಚಾಟ ನಡೆಸಿದ್ದ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿದ್ದಂತ ಪೊಲೀಸರು ಕೂಡ ಈಗಾಗಲೇ ಆತನನ್ನ ವಶಕ್ಕೆ ಪಡೆದು ಅಂದ್ರೆ ಪೆಟ್ರೋಲ್ ಎಲ್ಲಿಂದ ಬಂತು ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆ ನಡೆಸ್ತಾ ಇರುವಂತದ್ದು. ಓಕೆ ಓಂ ಪ್ರಕಾಶ್, ಥ್ಯಾಂಕ್ ಯು ಮಾಹಿತಿಗಾಗಿ.